ನಾನು ಬೆಳೆದ ಮೇಲೆ ಏನು ಮಾಡಬೇಕು ಅಂತ ನಮ್ಮ ನಾವೇ ಕೇಳಿಕೊಂಡ್ರೆ ನಾವು ಬೆಳೆಯುವಾಗ ಯಾರಾದರೂ ನಮಗೆ ನೆರವಾಗಿದ್ದರೆ ಅದನ್ನು ನೆನೆಸ್ಕೊಂಡು ಇನ್ನೊಬ್ಬರು ಮೇಲೆ ಬರೋರನ್ನ ನಾವು ಕೈ ಹಿಡಿದು ಮೇಲೆತ್ತಬೇಕು ಅಷ್ಟೇ. ಇವತ್ತು ಧನಂಜಯ ಧನಂಜಯ ಆತ ಇದೇ ಸ್ಕೂಲು ಅಂದರೆ ಎಲ್ಲ ಥರದ ಪಾತ್ರಗಳನ್ನು ಮಾಡಿಕೊಂಡು ಹಂತ ಹಂತವಾಗಿ ಎಲ್ಲರ ಮನಸ್ಸನ್ನು ಗೆದ್ದು ಪ್ರತಿಭೆಯನ್ನು ತೋರಿಸ್ತಾ ಒಂದು ವೇದಿಕೆಗೆ ಬಂದು ನಿಂತಿರುವ ನಟ. ಆ ನಟ ಅದೇ ರೀತಿ ಬೆಳೀತಾ ಇರ್ತಕ್ಕಂಥ ಈ ವಸಿಷ್ಠ ಸಿನಿಮಾ, ಇದರಿಗೆ ಇದು 31 ಅಥವಾ 32 ಸಿನಿಮಾ ಇರ್ಬೋದು. ಈಗ ಪರಿಪೂರ್ಣವಾಗಿ ಸಿಂಹ ಗರ್ಜನೆ ಮಾಡ್ತಾ ಇದೆ. ನೀವು ಇವರಿಗೆ ನೆರವಾಗಿರೋದು ಬಹಳ ಖುಷಿ ಇದೆ. ಅಲ್ಲಲ್ಲ, ನಮ್ಮ ಸಣ್ಣ ನೆರವು, ಒಂದು ಮಾತು, ಒಂದು ನಗು, ಒಂದು ಪೆನ್ ತಟ್ಟುವಿಕೆ, ಯಾವುದೇ ಆಗಲಿ ಉದ್ಯಮದಲ್ಲಿ ಒಬ್ಬರಿಗೊಬ್ಬರು ನೆರವಾದರೆ ನಮಗೇನು ಆಗಲ್ಲ. ನಿಮಗೆ ದುಡ್ಡು ಬರ್ಬೋದು, ಹೆಸರು ಬರ್ಬೋದು, ಆದರೆ ಉದ್ಯಮ ಗಟ್ಟಿಯಾಗುತ್ತೆ, ಉದ್ಯಮ ಬೆಳೆಯುತ್ತೆ. ನನಗೆ ಏನನ್ನಿಸ್ತು ಅಂದರೆ ಚಂದನವನದ ಕಾಲಚಕ್ರ ಇವಾಗ ಚೆನ್ನಾಗಿ ತಿರುಗ್ತಾ ಇದೆ. ಎಲ್ಲ ಪ್ರತಿಭೆಗಳು ತಯಾರಾಗಿ ಬರ್ತಾ ಇದ್ದಾರೆ. ಅಂದರೆ ಜೀವನಾನುಭವ ಇದ್ದವರು ಮಾತ್ರ ಒಳ್ಳೆಯ ಚಿತ್ರಗಳನ್ನು ಮಾಡೋಕ್ಕೆ ಸಾಧ್ಯ, ಅಥವಾ ಜೀವನಾನುಭವ ಇದ್ದವರನ್ನು ಜೊತೆಯಲ್ಲಿ ಇಟ್ಕೊಂಡ ನಿರ್ದೇಶಕರು ಒಳ್ಳೆಯ ಚಿತ್ರಗಳನ್ನು ಮಾಡ್ತಾರೆ. ಭಾಳ ಆಶ್ಚರ್ಯ ಅನ್ಸಿದೆ ಅಂದರೆ ಈ ಚಿತ್ರದ ನಿರ್ಮಾಪಕ ಮತ್ತು ನಿರ್ದೇಶಕ ಆತ ನನ್ನ ಸ್ಟೂಡೆಂಟು, ತುಂಬ ಸಾಮಾನ್ಯವಾದ ಕುಟುಂಬದಿಂದ ಬಂದವನು. ಅವನದೇ ಬದುಕು ಬೇರೆ ಇತ್ತು, ತಲೆ ತುಂಬ ಕನಸುಗಳು. ಅವನು ಬರೋ ನೀನು ಬರ ಬರ ಮೇಲೆ ಬರ ತಲೆ ತುಂಬ ಕನಸುಗಳು. ನಾವು ಮಾಡೋ ಪಾಡಕ್ಕೂ ಅವನು ಕೇಳ್ತಾ ಇದ್ದ ಪ್ರಶ್ನೆಗಳಿಗೂ ಮುಂದಕ್ಕೊಂದು ಸಂಬಂಧ ಇರಲಿಲ್ಲ. ಅವನು ಒಂದೇ ವೇಗದಲ್ಲಿರೋನು. ಯಾಕೋ ಇಷ್ಟು ವೇಗದಲ್ಲಿದೆಯಾ, ನಿಧಾನವಾಗಿ ಕಲಿಯೋ ಅಂತಿದ್ವಿ. ಆದರೆ ಅವನ ಕನಸುಗಳಷ್ಟು ಕೆಲಸ ಮಾಡಿ ಮತ್ತೆ ಸ್ವಲ್ಪ ದಿವಸ ಬಿಟ್ಟು ಓಡೋಗ್ಬಿಟ್ಟಿದ್ದ. ಆಮೇಲೆ ಬಂದ, ಒಂದು ಟೀಸರ್ ಸಮೇತ ಬಂದು ತೋರಿಸ್ದ. ಹೀಗೆ ಇವತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ನಮಗೆ ಕೈಗೆಟುಕ್ತಾ ಇದೆ. ಅದು ಸಿಕ್ತು ಅಂತ ಸಿನಿಮಾ ಮಾಡೋಕ್ಕೆ ಹೋಗೋದು ಎಲ್ಲ ತಂತ್ರಜ್ಞರ ಉಮೇದು. ಅದು ಸಿಕ್ಕೇ ಸಿಕ್ಕುತ್ತೆ, ಅದನ್ನು ತೂಕವಾಗಿ ಬಳಸಿ ವ್ಯವಹಾರಿಕವಾಗಿ ಅದು ಗೆಲ್ಲೋ ಹಾಗೆ ಮಾಡಬೇಕಲ್ಲ, ಅದು ಭಾಳ ಮುಖ್ಯವಾದ ವಿಷಯ. ಆದ್ದರಿಂದ ಈ ಕನ್ನಡ ಚಲನಚಿತ್ರದ ಕಾಲಚಕ್ರ ಈಗ ಕಲಾಚಕ್ರ ಆಗಿದೆ. ಈ ಕಲಾಚಕ್ರದಲ್ಲಿ ಈ ಮೂರು ಪ್ರತಿಭೆಗಳು ಭಾಳ ಭರವಸೆಯನ್ನು ಮುಗಿಸಿದ್ದಾರೆ. ನಾನು ಕೇಳ್ಪಟ್ಟಿದ್ದೆ ಸಿಂಹ ಕಾಡನ್ನು ಆಳುತ್ತೆ ಅಂತ, ಈ ಹಾಡನ್ನು ಕೂಡ ಆಡುತ್ತೆ ಅಂತ ಗೊತ್ತಾಯ್ತು. ಈತ ನನ್ನ ಸ್ಟೂಡೆಂಟು, ಹಾಗೆ ಈತ ಕೂಡ ನನ್ನ ಸ್ಟೂಡೆಂಟು. ನಾನು ಈತ ಕಲಿಯಕ್ಕೆ ಬಂದಾಗ ನಮ್ಮ ಜೊತೆಯಲ್ಲಿ ಮುಖ್ಯವಾದ ಕಂಠ ನೋಡಿ, ಏ ಅದ್ಭುತವಾದ ಕಂಠ ಕಣೋ, ನೀನು ಗಾಯಕ್ಕಾಗು ಪ್ಲಸ್ ನಟ ಆಗು ಅಂತ ಸುಮ್ಮನೆ ಹೊರದುಪಿಸಿದೆ. ಅದನ್ನೇ ವೇದವಾಕ್ಯವಾಗಿ ಇಟ್ಕೊಂಡು ಇಲ್ಲಿವರೆಗೂ ಬೆಳೆದಿದೆಯಲ್ಲ. ಈ ಪ್ರತಿಭೆಗೆ ನಿಜವಾಗಿಯೂ ಸಕ್ಸಸ್ ಇದೆ. ಸಿಂಹ ಅಂದ ಕೂಡಲೇ ಅದೇನು ತುಂಬ ರೋರಿಂಗ್ ವಾಯ್ಸ್ ಅಂತ ಅಂದ್ಕೋಬೋದು. ಆದರೆ ನಮ್ಮ ಭಾರತೀಯ ತತ್ವಶಾಸ್ತ್ರದಲ್ಲಿ ಸಿಂಹವನ್ನು ಹಂಸಕ್ಕೆ ಹೋಲಿಸ್ತಾರೆ. ಸಿಂಹವನ್ನು ರಿವರ್ಸ್ ಮಾಡಿದ್ರೆ ಹಂಸಿ ಆಗುತ್ತೆ. ಎಲ್ಲ ಮಂತ್ರಗಳು ಹಂಸಿಯಿಂದಲೇ ಮುಕ್ತಾಯವಾಗೋದು. ಹಾಗಾಗಿ ನಿಮಗೆ ಪರಂಪರೆಯ ಬೆಂಬಲ ಇದೆ, ಬೆನ್ನೆಲುಬಿದೆ. ಆಮೇಲೆ ನನ್ನ ಆಶೀರ್ವಾದಂತೂ ಇದ್ದೇ ಇರುತ್ತೆ. ಅಲ್ಲಿ ಕೂತಿದ್ದೆ ನಾನು, ಈತನ ವಾಯ್ಸು ಅಲ್ಲಿ ಸ್ಟಾರ್ಟ್ ಆದ ಕೂಡಲೇ ನನ್ನ ರೈಟ್ ಆ್ಯಂಡ್ ಲೆಫ್ಟ್ ಸಬ್ವೂಫರ್ಗಳೆಲ್ಲ ಗಡಗಡ ಗಡಗಡ ಅಂತ ಇತ್ತು. ವಿಥೌಟ್ ಸಬ್ವೂಫರ್ ನಿನ್ನ ವಾಯ್ಸ್ನ ಕೇಳೋಕ್ಕಾಗಲ್ಲ. ಒಂದು ಪ್ಯಾರಿಟೋನ್ ವಾಯ್ಸ್ ಕನ್ನಡಕ್ಕೆ ಬಂದಿದೆ ಅಂದರೆ ಅದು ವಸಿಷ್ಠನಿಂದ ಬಂದಿದೆ. ಒಂದು ಕಾಲದಲ್ಲಿ ನಾವು ವಜ್ರಮುನಿಯವ್ರ ವಾಯ್ಸನ್ನು ಆ ರೀತಿ ಕೇಳ್ತಾ ಇದ್ವಿ. ಮಧ್ಯೆ ತುಂಬ ಜನ ಬಂದು ಹೋಗಿದ್ದಾರೆ. ಈಗ ಅಪ್ಡೇಟ್ ಆಗಿದೆಯಾ ಕನ್ನಡಕ್ಕೆ ಒಂದು ಪ್ಯಾರಿಟೋನ್
ಈಸ್ ವಸಿಷ್ಠ ಸಿಂಹ. ಆದರೆ ಒಳ್ಳೆಯದಾಗಲಿ ಗೌರವ ಚಪ್ಪಳೆ ಕಟ್ಟಿ. ಮತ್ತು ಮುಖ್ಯವಾಗಿ ಈ ಚಿತ್ರದ ಎರಡು ಹಾಡುಗಳು ಕೇಳಿದೆ, ಇಟ್ ಈಸ್ ಸೋ ಪ್ರೊಫೆಷನಲ್, ಸೋ ಪ್ರೊಫೆಷನಲ್. ಗುರು ಕಿರಣ್ ಆ ಹೆಸರೇ ರಿಧಮ್ಯಾಟಿಕ್ಗೆ ತುಂಬ ಪಾಪುಲರು. ಎರಡು ಹಾಡುಗಳನ್ನು ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ಈ ಸೆಕೆಂಡ್ ಸಾಂಗ್ ಅಂತೂ ತುಂಬಾ ಎನರ್ಜೆಟಿಕ್ ಆಗಿದೆ, ಅದು ಸಿನಿಮಾಕ್ಕೆ ಒಳ್ಳೆಯದಾಗಿದೆ. ನೀನೇ ಬೇಕು, ನೀನೇ ಬೇಕು ಅನ್ನೋ ಸಾರ ಇದೆಯಲ್ಲ. ಈ ಚಿತ್ರ ರಿಲೀಸ್ ಆಗಿ ಇನ್ನೂ ನಾಲ್ಕಾರು ಸಿನಿಮಾಗಳು ಬಂದು ನೀವಿಬ್ಬರು ಒಟ್ಟಿಗೆ ನಡೆಸೋದಾಗಿ ನೀನೇ ಬೇಕು, ನೀನೇ ಬೇಕು, ನೀನೇ ಬೇಕು, ನೀನೇ ಬೇಕು ಅನ್ನೋ ಗಾಳಿ ಅಂತ ಹಾರೈಸಿ ಕಾಲಚಕ್ರ ಚೆನ್ನಾಗಿ ತಿರುಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.